ಈಗ ನೋಡಿ ಮಸಾಲ ಇಂಗ್ರೀಡಿಯಂಟ್ಸು ಮೆ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಹಾಗೆ ಬೆಲ್ಲ ಸ್ವಲ್ಪ ಕಡಲೆಕಾಯಿ ಹುರಿದ ಪುಡಿ ನೀರುಳ್ಳಿ ಸ್ವಲ್ಪ ಹುರ್ಕೊಂಡಿರೋದು ಮತ್ತು ಗುರೆಳ್ಳು ಗುರುಳ್ಳು ಹುರಿದ್ಬಿಟ್ಟಿಟ್ಟಿದ್ದೀನಿ ಅದರ ಪುಡಿ ಮಾಡಿ ಹಾಕಬೇಕು ಹಾಗೆ ನೋಡಿ ಹಣ್ಣಿನ ರಸ ಉಪ್ಪು ಗರಂ ಮಸಾಲ ಪೌಡ್ರು ಮತ್ತು ಅರಶಿನ ಪುಡಿ ಇದೆಲ್ಲ ಇದೆಲ್ಲನೂ ಎಲ್ಲ ಗ ಮಸಾಲ ಇಂಗ್ರೀಡಿಯೆಂಟ್ಸು ಈಗ ಇದು ಸೀಸನಿಂಗು ನೀರುಳ್ಳಿ ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಸಾಸಿವೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗಾರ್ನಿಷ್ ಮಾಡುವಂಥದ್ದು ಮತ್ತು ಮಸಾಲ ಪೌಡ್ರಿಗೆ ಇವಾಗ ನೋಡಿ ಹೀರೆಕಾಯಿನ ಚೆನ್ನಾಗಿ ತೊಳೆದು ಬಿಟ್ಟಿಟ್ಟಿದ್ದೀನಿ ಯಾವತ್ತೂ ಹೀರೆಕಾಯಿನ ತೊಳೆದು ಬಿಟ್ಟು ಹೆಚ್ಚಬೇಕು ಹ್ಞೂ ಇವಾಗೆಲ್ಲ ಅದರದ್ದು ರಿಜ್ಜಸ್ ಎಲ್ಲ ತೆಕ್ಕೊಳ್ಳಿ ಪೂರ್ತಿಯಾಗಿ ಚೆನ್ನಾಗಿ ಎಲ್ಲ ತೆಕ್ಕೊಂಬಿಡಿ ಯಾಕಂದರೆ ಬೇಯಕ್ಕೆ ಕಷ್ಟ ಆಗುತ್ತೆ ಮತ್ತು ಅದನ್ನು ಎರಡು ಇಂಚು ಪೀಸಸ್ಸಾಗಿ ಕಟ್ ಮಾಡಿ ನಿಮಗೆ ಹೀರೆಕಾಯಿನಲ್ಲಿ ತುಂಬ ಫೈಬರ್ ಇದೆ ಲೋ ಇನ್ ಕೊಲೆಸ್ಟ್ರಾಲು ಇದು ಡೈ ವೆಯ್ಟ್ ಲಾಸ್ಗೆ ಎಲ್ಪ್ ಮಾಡುತ್ತೆ ನೋಡಿ ಅದನ್ನು ಪ್ಲಸ್ ಮಾರ್ಕ್ ಮಾಡ್ಕೋಬೇಕು ಪೂರ್ತಿ ಕೆಳಗೆ ತನಕ ಹೋಗಬಾರ್ದು ತೋರಿಸ್ತೀನಿ ನೋಡಿ ಈಗ ಪ್ಲಸ್ ಮಾರ್ಕ್ ಹಾರಿ ವರ್ಟಿಕಲಿ ಮಾಡಿಬಿಟ್ಟು ಇವಾಗ ನೋಡಿ ತೋರಿಸ್ತೀನಿ ಪೂರ್ತಿ ರೀಚ್ ಆಗಬಾರ್ದು ಕೆಳಗೆ ತನಕ ಯಾಕಂದರೆ ಅದ್ರಲ್ಲಿ ಮಸಾಲ ಫಿಲ್ ಅಪ್ ಈಗ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಅದರಲ್ಲಿ ಒಂದಿಷ್ಟು ಕಟ್ ಮಾಡಿ ಎಲ್ಲ ಭಾಗ ಮಾಡಿ ಚೂರು ಅಂದರೆ ಪ್ಲಸ್ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ ಕಾಲು ಕಪ್ಪು ಕೊಬ್ಬರಿನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಕ್ರಿಸ್ಪಿ ಆಗೋ ತನಕ ಅದನ್ನು ಹುರ್ಕೋಬೇಕಾಗುತ್ತೆ ಇದರಲ್ಲಿ ಹೀರೆಕಾಯಿನಲ್ಲಿ ವಿಟಮಿನ್ ಸಿ ಜಿಂಕು ಐರನು ಮತ್ತು ಮೆಗ್ನೀಷಿಯಮ್ ಇದೆ ಇದು ತುಂಬ ಹೆಲ್ತಿ ವೆಜಿಟೇಬಲು ಇದು ನಿಮಗೆ ರಾತ್ರಿ ಹೊತ್ತು ಕೂಡ ಇದನ್ನು ನಾವು ತಿನ್ಬೋದು ಯಾಕಂದರೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ಅದು ಕ್ರಿಸ್ಪಿ ಆಯಿತು ಅದಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಆಮೇಲೆ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಒಂದೆಂಟರಿಂದ ಹತ್ತು ಬಲ್ಬ್ ಹಾಕೊಳ್ಳಿ ಚೆನ್ನಾಗಿ ಅದನ್ನು ಅದರಲ್ಲಿ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಂಡು ಒಟ್ಟಿಗೆ ಅದನ್ನು ಜಸ್ಟ್ ವಿಲ್ಟ್ ಅಂದರೆ ಸ್ವಲ್ಪ ಬಾಡಿದ್ರೆ ಸಾಕು ಸ್ವಲ್ಪ ವಾರ್ಮ್ ಅಪ್ ಆಗಿ ಬಾಡಿದ್ರೆ ಸಾಕು ಅಷ್ಟು ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಆವಾಗ ಕರೆಕ್ಟಾಗಿ ಆಗುತ್ತೆ ಒಂಚೂರು ಕಲರ್ ಚೇಂಜ್ ಆಗಿ ಆದರೆ ಪರವಾಗಿಲ್ಲ ಆದರೆ ತುಂಬ ಹುರಿಬಾರ್ದು ನೋಡಿ ಅದನ್ನು ಇವಾಗ ಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಕೋರ್ಸ್ ಪೌಡ್ರ್ ಮಾಡಿ ಈ ವೆಜಿಟೇಬಲು ಒಂದು ಸಮ್ಮರ್ದ ವೆಜಿಟೇಬಲು ಇದು ತುಂಬ ಒಳ್ಳೆಯದು ಇವಾಗ ತ್ರೋ ದ ಇಯರ್ ಸಿಗುತ್ತೆ ಬಿಡಿ ಇವಾಗ ಮಾಡಿರೋ ಪೌಡ್ರನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಈಗ ಅದಕ್ಕೆ ಗುರಳ್ಳದು ಹುರಿದ ಪೌಡರು ಎರಡು ಟೇಬಲ್ ಸ್ಪೂನು ಹಾಗೆ ಕಡಲೆಕಾಯಿ ಬೀಜ ಹುರಿದಿದ್ದ ಪೌಡರು ಎರಡು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನ್ ಅಂದರೆ ಒಂದು ಆರು ಸ್ಪೂನ್ ಆಗುತ್ತೆ ಹಾಗೆ ನೋಡಿ ಒಂಚೂರು ಜಾಸ್ತಿ ಆದರೆ ಪರವಾಗಿಲ್ಲ ಕಡ್ ಕಡಲೆಕಾಯಿ ಬೀಜದ ಪೌಡ್ರು ಹಾಗೆ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಗೇ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈ ಮಸಾಲೆಗೆ ತಕ್ಕಷ್ಟು ಹಾಕಿದರೆ ಸಾಕು ಮತ್ತು ನಾವು ಸೀಸನಿಂಗ್ ಮಾಡಬೇಕಾದ್ರೆ ಒಂಚೂರು ಹಾಕ್ಬೋದು ಎರಡು ಟೇಬಲ್ ಸ್ಪೂನು ನಾನು ಹುಣಸೆಹಣ್ಣಿನ ರಸ ತೆಗೆದು ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಹಾಗೆ ನೋಡಿ ಕಟ್ ಮಾಡಿ ಕಟ್ ಮಾಡಿ ಸ್ವಲ್ಪ ಹುರಿದಿಟ್ಟಿದ್ದೀನಿ ನೀರುಳ್ಳಿನ ಎರಡು ಟೇಬಲ್ ಸ್ಪೂನು ಅದನ್ನು ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ಪೂನಿಂದ ಇವಾಗ ಅದಕ್ಕೆ ಹಣ್ಣು ಹಾಕಿದ್ದೀವಿ ಮತ್ತು ಕೊಬ್ಬರಿದು ಸ್ವಲ್ಪ ಆಯಿಲ್ ಬಿಟ್ಬಿಟ್ಟು ಚೆನ್ನಾಗಿ ನೋಡಿ ಒದ್ದೆ ಒದ್ದೆ ಆಗಿದೆ ಹೌದಾ ಹಾಂ ಈಗ ಅದಕ್ಕೆ ಗರಂ ಮಸಾಲ ಪೌಡ್ರ್ ಒಂದು ಮುಕ್ಕಾಲು ಟೀ ಸ್ಪೂನ್ ಹಾಕ್ಕೊಳ್ಳಿ ಇದು ಮನೇಲಿ ಮಾಡಿರೋದು ನೀವು ಇಲ್ಲದೇ ಇದ್ರೆ ಒನ್ ಟೀ ಸ್ಪೂನ್ ಹಾಕೋಬೇಕಾಗತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಎಲ್ಲನೂ ಒಟ್ಟಿಗೆ ಈಗ ಸ್ಪೂನಿಂದ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೀವು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಇದೇ ಮಸಾಲ ಫೀಲಿಂಗು ನಾವು ಹೀರೆಕಾಯಿನಲ್ಲಿ ತುಂಬುವಂಥ ಮಸಾಲ ಇದೆ ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ತಾಗ್ಬಿಟ್ಟು ಜ್ಯೂಸಿಯಾಗಿ ಒಂದು ಮುದ್ದೆ ಹಾಗೆ ಆಗುತ್ತೆ ನೋಡಿ ಆವಾಗ ನಮ್ಗೆ ತುಂಬ್ಸೋಕ್ಕೆ ಚೆನ್ನಾಗಾಗತ್ತೆ ಅಲ್ವಾ ಈಗ ಹೀರೆಕಾಯಿನಲ್ಲಿ ತುಂಬಿಸಿ ನಾವು ಎಷ್ಟು ಹೀರೆಕಾಯಿನ ಸಾಧಾರಣ ಒಂದು ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮು ಅಷ್ಟು ಪೀಸಸ್ ಮಾಡಿದ್ದೀನಿ ಅದೆಲ್ಲ ತುಂಬಿಸಿಕೊಂಡು ಮತ್ತು ಉಳಿದಿರೋ ಎಕ್ಸ್ಟ್ರಾ ಮಸಾಲೆ ನಾವು ಸೀಸನಿಂಗಲ್ಲಿ ಹಾಕಬೇಕಾಗತ್ತೆ ಹಾಂ ನೋಡಿ ಮಸಾಲ ಫಿಲ್ ಮಾಡಿದ್ದೀನಿ ಈಗ ಹೆಂಗೆ ಕಾಣುತ್ತೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಬೇರೆ ಎಲ್ಲ ನಾನು ತುಂಬಿಸಿ ಇಟ್ಟಿದ್ದೀನಿ ಒಂದು ಪ್ಲೇಟಲ್ಲಿ ಅದರಲ್ಲೂ ಇಟ್ಬಿಡಿ ಇನ್ನೂ ಕೆಲವಿದೆ ಅದನ್ನು ತೋರಿಸಿಲ್ಲ ಇಲ್ಲಿ ಅದನ್ನು ಸೀಸನಿಂಗಲ್ಲಿ ಹಾಕ್ತೀನಿ ಪ್ಲೇಟಲ್ಲಿ ಹಿಡಿಸೋ ಅಷ್ಟು ಇಟ್ಟಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಒಂದು ಸ್ಪ್ಯಾನ್ಗೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಅದು ಕಾಯತ್ತಲು ಅದಕ್ಕೆ ಲೋ ಫ್ಲೇಮ್ಗೆ ಹಾಕ್ಬಿಟ್ಟು ಒಂದು ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಇವಾಗ ಚಟಪಟ ಅಂತ ಇದೆ ನೋಡಿ ಹಾಗೆ ಅದಕ್ಕೆ ಅರ್ಧ ಟೀ ಸ್ಪೂನು ಕಾಳು ಹಾಕ್ಕೊಳ್ಳಿ ಎರಡೂ ಒಟ್ಟಿಗೆ ಇವಾಗ ಚಟಪಟ ಅಂತ ಇದೆ ಕಾಣತ್ತಲ್ಲ ಈಗ ಅದಕ್ಕೆ ಸ್ವಲ್ಪ ಕೊತ್ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಕೈಯಾಡಿಸಿ ಅದು ಕ್ರಿಸ್ಪಿ ಆಗಬೇಕು ಕರ್ಬೇವಿನ ಸೊಪ್ಪು ಹುರಿದ್ಬಿಟ್ಟು ಹಾಗೆ ಮತ್ತು ಇದೆರಡು ಕ್ರ್ಯಾಕಲ್ ಆಗುತ್ತೆ ಎರೋಮೆಟಿಕ್ ತುಂಬ ಪರಿಮಳಕ್ತ ಆಗ್ತಾ ಇದೆ ನೋಡಿ ಈಗ ಈಗ ಅದಕ್ಕೆ ಅರ್ಧ ಕಪ್ಪು ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ಜಸ್ಟ್ ಇನ್ನು ಸ್ವಲ್ಪ ಈಗ ವಿಲ್ಟ್ ಆದಮೇಲೆ ಒಂಚೂರು ಉಪ್ಪು ಹಾಕೋಬೇಕಾಗತ್ತೆ ಯಾಕಂದರೆ ಇದಕ್ಕೆ ಉಪ್ಪು ತಾಗಬೇಕಲ್ವೇ ಚೂರು ಉಪ್ಪು ಚೆನ್ನಾಗಿ ಒಂಚೂರು ಒಂದು ಒಂದು ಸತಿ ಆಡಿಸಿ ಅದರಲ್ಲಿ ಆಯ್ತಲ್ಲ ಈಗ ಮಸಾಲೆ ಫಿಲ್ ಮಾಡಿರುವಂಥ ಹೀರೆಕಾಯಿನ ಇಡಿ ಈ ಹೀರೆಕಾಯಿನಿ ಇದು ಸಮ್ಮರ್ ವೆಜಿಟೇಬಲ್ ಮತ್ತು ಯಾವತ್ತೂ ಅವೈಲೇಬಲ್ ಇರ್ತದೆ ವಾರಕ್ಕೆ ಎರಡರಿಂದ ಮೂರು ದಿವಸ ತ ಮೂರು ದಿವಸ ಈ ವೆಜಿಟೇಬಲ್ ತಿಂದರೆ ತುಂಬ ಒಳ್ಳೆಯದು ಹೆಲ್ತಿಗೆ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಮಾಡುತ್ತೆ ಈಗ ಅದನ್ನು ಸೀಸನಿಂಗಲ್ಲಿ ಒಂದು ಚೆನ್ನಾಗಿ ಜಂಟ್ಲಾಗಿ ಮಿಕ್ಸ್ ಮಾಡಿಕೊಡಿ ಸೊ ದಟ್ ಸೀಸನಿಂಗದು ಎಣ್ಣೆ ಮತ್ತು ನೀರುಳ್ಳಿ ಈರುಳ್ಳಿ ಎಲ್ಲ ಇದೆಯಲ್ಲ ಅದು ವೆಜಿಟೇಬಲ್ಗೆ ಕೋಟ್ ಆಗಲಿ ಈಗ ಎಕ್ಸ್ಟ್ರಾ ಮಸಾಲೆ ಇರೋದನ್ನೆಲ್ಲ ಹಾಕ್ಬಿಡಿ ಆಯ್ತಲ್ಲ ಎಲ್ಲ ಒಂಥರ ಸ್ಪ್ರೆಡ್ ಮಾಡಿಬಿಟ್ಟು ನೀರು ಹಾಕ್ಕೊಳ್ಳಿ ಆ ಬೌಲ್ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುತ್ತೆ ಈಗ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಮೆತ್ತಿಗೆ ಲೋ ಫ್ಲೇಮಲ್ಲಿ ಹಾಕಿ ಯಾಕಂದರೆ ಹೀರೆಕಾಯಿ ಬೇಯಕ್ಕೆ ತುಂಬ ಹೊತ್ತಾಗಲ್ಲ ಮಸಾಲೆ ಅದು ಒಟ್ಟಿಗೆ ಬೆಂದು ಬರಬೇಕಾಗಿದ್ದರಿಂದ ಒಂದು ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ತಗೊಳುತ್ತೆ ಅಷ್ಟೇ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿದ್ರಲ್ಲ ಆಮೇಲೆ ಬೇಕಾದರೆ ನೀರು ಹಾಕೋಬೋದು ಇವಾಗ ಬೇಡ ಕವರ್ ಆ್ಯಂಡ್ ಕುಕ್ ಮಾಡಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಾಲ್ಕು ನಿಮಿಷ ಮಾಡಿದ್ರೆ ಸಾಕು ಇವಾಗ ಚೆಕ್ ಮಾಡಿ ಆದಮೇಲೆ ಹೆಂಗಾಗಿದೆ ನೋಡಿ ನೋಡಿ ಬಾಯ್ಲ್ ಆಗ್ತಾಯಿದೆ ನೋಡಿದ್ರಲ್ಲ ನೋಡಿ ಸ್ವಲ್ಪ ಆಯಿಲ್ ಕೂಡ ರಿಲೀಸ್ ಆಗಿದೆ ಅಲ್ವಾ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದೀನಿ ನೋಡಿ ಇದು ಬೆಂದಿಲ್ಲ ಇನ್ನು ಪೂರ್ತಿ ಇನ್ನು ಬೇಗ ಬಾಕಿ ಇದೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಯಾಕಂದರೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರು ಇವಾಗಲೇ ಬರಬೇಕು ಅದಕ್ಕೆ ಬೇಯ್ತಾ ಇರಬೇಕಾದ್ರೆ ಅದರಿಂದ ನಾವು ಇವಾಗಲೇ ಕೊತ್ತಂಬರಿ ಸೊಪ್ಪು ಹಾಕಬೇಕಾಗತ್ತೆ ಈಗ ಮತ್ತೆ ಆ್ಯಂಡ್ ಕುಕ್ ಮಾಡಿ ನಾಲ್ಕು ನಿಮಿಷದ ತನಕ ಈಗ ಲೋ ಫ್ಲೇಮಲ್ಲಿ ಹಾಕ್ಬೋದು ಲೋ ಫ್ಲೇಮಲ್ಲಿ ಹಾಕಿದ್ರಿಂದ ಚೆನ್ನಾಗಿ ಕುಕ್ಕಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಆಯಿಲ್ ರಿಲೀಸ್ ಆಗಿದೆ ಮಸಾಲೆ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ತೋರಿಸ್ತೀನಿ ನೋಡಿ ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ನಿಮಗೆ ಹೀರೆಕಾಯ್ದು ಕಲರ್ ನೋಡಿದ್ರೆ ಗೊತ್ತಾಗುತ್ತಲ್ವಾ ಕುಕ್ಕಾಗಿದೆ ಅಂದ್ಬಿಟ್ಟು ಅಲ್ವಾ ಎಮ್ಮಿ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಯಿತು ಈಗ ಹ್ಞೂ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗಾರ್ನಿಷ್ ಮಾಡಿ ಇಲ್ಲಿ ತೋರಿಸಿದ್ದೀನಿ ಇದರಲ್ಲಿ ಬೌಲ್ನಲ್ಲಿ